ಬರ್ಕೊಂಡ್ ಕೂತಿದ್ಯಾ? ನಾನು ಬಂದಿದ್ ಗೊತ್ತಾಗಲಿಲ್ಲ, ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಏನ್ ಅಂಗಡಿ ಗಿರಾಕಿ ತಿಳ್ಕೊಂಡ್ಯಾ? ಈ ಅಂಗಡಿಗೆ ನಾನು ಒಬ್ಬ ಪಾರ್ಟ್ನರ್, 10 ಪೈಸದ ಪಾರ್ಟ್ನರ್. ಇನ್ನೊಬ್ಬ ಪಾರ್ಟ್ನರ್ ಯಾಕೆ ಗೌರವ ಕೊಡ್ತೀಯ ನನಗೂ ಹಾಗೆ ಕೊಡ್ಬೇಕು. ಅವನಿಗೆ 2 ನಮಸ್ಕಾರ ಹಾಕ, ನನಗೂ 2 ನಮಸ್ಕಾರ ಹಾಕ್ಬೇಕು. ಗೊತ್ತಾಯ್ತಾ? ಈಗ ತಾನೇ ಬರ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಸರ್. ಕೀಪ್ ಇಟ್ ಅಪ್. ನಮಸ್ಕಾರ ಸರ್. ಹಲೋ ಲೇ ಗಣೇಶ ಕೃಷ್ಣ, ನೀವೇನು ಅಲ್ಲ, ಏನಿದ್ದಕ್ಕಿದ್ದಾಗ ಈ ರೂಟ್ ನಲ್ಲಿ ಬಂದ್ಬಿಟ್ಟಿಲ್ಲ? ನಿನಗಾದ್ರೆ ಒಂದೇ ಅಂಗಡಿ ಒಂದೇ ರೂಟು, ನನಗೆ ಅಂದ್ರೆ ಊರ್ಲಿರೋ ಹೋಟ್ಲು ರೂಟು ಎಲ್ಲ ನಂದೇನೆ ಅಲ್ವೇನಪ್ಪ? ಅಪ್ಸರ್ ಇದೇನು ಬಾಂಬೆ ಆಗಿದೆಯಲ್ಲ, ಇದಾ ಬಸ್ತಾಗಿ ಬಂದಿರೋ ಲೋಕಲ್ ಸೆಂಟ್ ಅಮ್ಮ. ಇದೆಲ್ಲ ನನಗೆ ಯಾಕೋ? ನಿನ್ ವಾಸನೆ ಹೋಗಿ ಸುಗಂಧ ಬರ್ಲಿ ಅಂತ ಒಳ್ಳೆ ಮಾತಾಡಿದೆ. ನಾನು ಮೂಗು ಬಹಳ ಡಲ್ಲು, ಯಾವ ವಾಸನೆ ಗೊತ್ತಾಗೋದಿಲ್ಲ. ನಿನ್ ಮೂಗು ಡಲ್ ಆದ್ರೂ ಪರವಾಗಿಲ್ಲ, ಹತ್ರ ಬರ್ತಲ್ಲ ಅವ್ರಿಗೆ ಗೊತ್ತಾದ್ರೆ ಸಾಕು. ಇದ್ರ ಹೆಸರೇನ್ ಗೊತ್ತಾ? ಲವ್ ಮೀ ಅಂತ. ಮನೆಗೆ ಹೋಗ್ತಾ ಇರೋ ನಿಮ್ಮವ್ರು ಹೆಂಗ್ ಲವ್ ಮಾಡ್ತಾರ ನೋಡು. ಕಣ್ಮುಚ್ಚಲು ನೀನೆದುರು, ಕಣ್ಬಿಡಲು ನೀನೆದುರು. ಲೇ ಲೇ ಲೇ, ಇದೇನಿದು ಎಬ್ಬಲಿ ಮೂಸ್ ನೋಡ್ತಾರ, ಒಳ್ಳೆ ಬುಸ್ ಬಿಡ್ತಾ ಇದೆಯಾ? ಸೆಂಟ್ ವಾಸನೆ ಜೋರಾಗಿದೆ. ಅದಾ ಲವ್ ಮಿ, ಲವ್ ಮಿ, ಲವ್ ಮಿ. ಲೇ ಕೃಷ್ಣ ಬಂದಿದ್ದ, ಲವ್ ಮಿ ಇನ್ನೋ ಸೆಂಟ್ ಬಾಟಲ್ ತಗೊಂಡ್ ಬಂದಿದ್ದ, ಅದನ್ನ ಬಿಚ್ಚದ, ಮೈಗೆಲ್ಲ ಚೆಲ್ದ. ಕೃಷ್ಣ ಚೆಲ್ಲದ್ನೋ ಇಲ್ಲ ರಾಧಾ ಚೆಲ್ಲದ್ಲೋ? ರಾಧಾ ಅವಳೆ ನಮ್ಮಿಬ್ರು ಮಧ್ಯೆ ಹೊಸ ಕ್ಯಾರೆಕ್ಟರ್. ರಾಧಾ ಓ ನಿನ್ ತಂಗಿ ಆಗ್ಬೇಕಾ? ಚೆನ್ನಾಗಿದ್ದಾಳ. ನಾಟಕ ಆಡ್ಬೇಡ ನೀವು, ನನಗೆ ಗೊತ್ತು ನೀವು ಯಾವಾಗ ಕೆಲಸ ಮಾಡಿದಿರ, ಅದಕ್ಕೆ ಈ ಘಮ ಘಮ ಕಂಡ್ರಿ. ದೇವರೇ ಇಲ್ಲ ಕಣೆ ಕನಕ, ನಾನ್ ನಂಬಲ್ಲ ಕಣ್ರಿ, ನಾನ್ ನಂಬಲ್ಲ. ನಾನ್ ನಿಮ್ ಹೆಂಡತಿ ಕಣ್ರಿ ರೀ. ಎಣ್ಣೆನ ಹಚ್ಲಿ, ಗೊಂಡೆನ ಹಚ್ಲಿ, ಸಂತನ ಹಚ್ಲಿ, ಎಲ್ಲ ನಾನೇ ಹಚ್ಬೇಕು ಕಣ್ರಿ. ಇಲ್ಲ, ನಾನೇ ಕೆನ್ನಾಗ ಹೊಡ್ಕೊಳ್ಳೋದಕ್ಕೆಲ್ಲ ಜಗ್ಗಲ್ಲ. ಮತ್ತಿನ್ನೇನಕ್ಕೆ ಜಗ್ತಿ? ಈ ಭಂಡಗನ್ಸರಿಗೆ ಸರಿಯಾದ ದಂಡ ಕೊಡ್ತೀನಿ. ಏನ್ ದಂಡ ಅದು? ನೀವು ಸತ್ಯವ್ರತ್ರ ಆಗಿದ್ರೆ ಏನೇ ಆಗಂದ್ರೆ ನಮ್ಮನ್ ಪತಿರತ್ರವಲ್ಲ, ಹಾಗೆ ನೀವು ಸತ್ಯವ್ರತ್ರ ಆಗಿದ್ರೆ ನನಗೊಂದು ಮೈಸೂರು ಸಿಲ್ಕ್ ಸೀರೆ ಬೇಕು. ನಾಲ್ಕು ಕನಿ ಸೆಂಟ್ಗೆ ಮೈಸೂರು ಸಿಲ್ಕ್ ಸೀರೆ ನೋಡು. ಈ ಸಲ ಒಂದ್ ದೊಡ್ಡ ಹ್ಯಾಂಡ್ ಕರ್ಚಿಪ್ ನಲ್ಲಿ ಅಡ್ಜಸ್ಟ್ ಮಾಡ್ಕೋ, ಮಿಕ್ಕಿದ್ದು ನಾನು ನೋಡಿ. ಈ ಕನಕ ಮಹಾಲಕ್ಷ್ಮಿ ನಿಮಗೆ ಬೇಕು ಅಂದ್ರೆ ನನಗೆ ಮೈಸೂರು ಸಿಲ್ಕ್ ಸೀರೆ ಬೇಕೇ ಬೇಕು.